ಟಾಕಿಂಗ್ ಸ್ಟಾರ್ ಎಂದೇ ಖ್ಯಾತಿ ಪಡೆದುಕೊಂಡಿರುವ ಮಜಾ ಟಾಕೀಸ್ ಖ್ಯಾತಿಯ ಸೃಜನ್ ಲೋಕೇಶ್ ಅವರಿಗೆ ಇಬ್ಬರು ಕೂಡ ಗಂಡು ಮಕ್ಕಳು. ಈ ವಿಡಿಯೋದಲ್ಲಿ ಸೃಜನ್ ಲೋಕೇಶ್ ಅವರ ಮಗ ಹೇಗಿದ್ದಾನೆ, ಈತ ಕೂಡ ಬಾಲನಟ, ತುಂಬಾ ಜನರಿಗೆ ಇವರ ಮಗ ಹೇಗಿದ್ದಾನೆಂಬ ಮಾಹಿತಿಯೇ ತಿಳಿದಿಲ್ಲ. ಮಿಸ್ ಮಾಡದ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೂ ಕೂಡ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರು ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಹೌದು, ಸೃಜನ್ ಲೋಕೇಶ್ ಅವರ ಮಗನ ಹೆಸರು ಸುಕೃತ್ ಅಂತ. ಈಗಾಗಲೇ ಈತ ಬಾಲನಟನಾಗಿ ಒಂದು ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದು, ಸೃಜನ್ ಲೋಕೇಶ್ ಅವರ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೌದು, ಎಲ್ಲಿದ್ದ ಇಲ್ಲಿ ತನಕ ಎಂಬ ಸೃಜನ್ ಲೋಕೇಶ್ ಅವರ ಚಿತ್ರದಲ್ಲಿ ಬಾಲನಟನಾಗಿ ಇವರ ಮಗ ಸುಕೃತ್ ಕಾಣಿಸಿಕೊಂಡಿದ್ದಾನೆ. ಮಗನ ಬಗ್ಗೆ ಮಾತನಾಡಿರುವ ಸೃಜನ್ ಲೋಕೇಶ್ ಅವರು, ಮಗ ಬಣ್ಣ ಹಚ್ಚಿದ್ದಾನೆ ಎಂಬುದು ವಿಶೇಷವಲ್ಲ, ನಮ್ಮದು ಕಲಾವಿದರ ಕುಟುಂಬ. ತಾತ ಸುಬ್ಬಯ್ಯ ನಾಯ್ಡು ಅವರ ಹಾಗೆ ಅಪ್ಪ ಕೂಡ ನಟರಾಗಿದ್ರು, ಹಾಗೆ ನಿರ್ದೇಶನ ನಿರ್ಮಾಣದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಅಮ್ಮ ಕೂಡ ನಟಿ, ನನಗಿಂತ ಮೊದಲು ಅಕ್ಕ ಪೂಜಾ ಲೋಕೇಶ್ ಅವರು ನಟಿಯಾಗಿ ಬೆಳ್ಳಿ ತೆರೆಗೆ ಎಂಟ್ರಿ ಕೊಟ್ಟಿದ್ರು, ಹಾಗೆ ನಾನು ಕೂಡ ಇಲ್ಲಿಗೆ ಬಂದೆ. ಇನ್ನು ನನ್ನ ಮಕ್ಕಳಿಗೂ ಕೂಡ ಅದೇ ಹುಟ್ಟುಗುಣ, ಅವರನ್ನು ಕೂಡ ಇಲ್ಲಿಯೇ ಬೆಳೆಸಬೇಕು, ಅವರು ಕೂಡ ಕಲಾ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗಬೇಕು. ಹೀಗಾಗಿ ನನ್ನ ಮಗ ಸುಕೃತನ ಪರಿಚಯ ಮಾಡಿಸಿದ್ದೇನೆ. ಈಗ ಸೃಜನ್ ಲೋಕೇಶ್ ಅವರು ಮಾತನಾಡಿದ್ದಾರೆ. ಹೌದು, ಸೃಜನ್ ಲೋಕೇಶ್ ಅವರು ನಟಿಸುವ ಮುಂದಿನ ಚಿತ್ರಗಳಲ್ಲೂ ಕೂಡ ಇವರ ಮಗ ಸುಕೃತ್ ಅವರು ಬಾಲನಟನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ನಟನೆಯಲ್ಲಿ ತರಬೇತಿಯನ್ನು ಕೂಡ ಕೊಡಿಸುತ್ತಿದ್ದಾರೆ ಸೃಜನ್ ಅವರು. ಸೃಜನ್ ಅವರ ಪತ್ನಿ ಹೆಸರು ಗ್ರೀಷ್ಮಾ ಲೋಕೇಶ್, ಇವರು ಕೂಡ ಕಿರುತೆರೆ ನಟಿ. ಆದ್ರೆ ಮದುವೆ ಬಳಿಕ ಇವರ ಪತ್ನಿ ಗ್ರೀಷ್ಮಾ ಲೋಕೇಶ್ ಅವರು ಚಿತ್ರರಂಗದಿಂದ ದೂರ ಉಳಿದುಕೊಂಡಿದ್ದಾರೆ. ಸದ್ಯ ಸಂಸಾರ ಫ್ಯಾಮಿಲಿ ಅಂತ ಬ್ಯುಸಿ ಆಗಿದ್ದಾರೆ. ಸೃಜನ್ ಬಳಿಕ ಇದೀಗ ಇವರ ಮೊದಲ ಮಗ ಸುಕೃತ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೃಜನ್ ಮಗ ಹೇಗಿದ್ದಾನೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್.